ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ದೀಪಕ್ ಅಂತೇಳಿ. ಬೈ ಎಲೆಕ್ಷನ್ ನಡೀತಾ ಇದೆ ಚನ್ನಪಟ್ಟಣದಲ್ಲಿ, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ, ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ? ನಾವು ಸಿಡಿಲ್ ಗಾಡಿ ಓಡಿಸೋದು, ಬೈ ಎಲೆಕ್ಷನ್ ಅಲ್ಲಿ ರಾಮನಗರದಲ್ಲಿ ಚನ್ನಪಟ್ಟಣದಲ್ಲಿ ನಡೀತಾ ಇರೋದು, ನಮಗೂ ಇದಕ್ಕೂ ಏನು ಸಂಬಂಧ ಬರಲ್ಲ. ಓಕೆ. ಯಾಕಂದ್ರೆ ನಾವು ದಿನಗೂಲಿ ಮಾಡೋರು, ದಿನ ಗಾಡಿ ಓಡಿಸಿದ್ರೆ ನಮ್ಗಿದು ರಾಜಕೀಯದ ಬಗ್ಗೆ ನಮ್ಗೆ ಅಷ್ಟು ಇದು ಆಸಕ್ತಿನೇ ಅಂದ್ರೆ ಆ ಕಡೆಗೆ ಆಸಕ್ತಿನೇ ಇಲ್ಲ. ಓಕೆ. ನಮಗೆ ಸಂಬಂಧನೂ ಬರಲ್ಲ. ಓಕೆ. ನಮ್ದೇನಾದ್ರೂ ನಮ್ದು ಆಟೋ ಬಗ್ಗೆ ಇದ್ರೆ ಹೇಳಿ, ನಾವು ಕೇಳಿ ಹೇಳೋಣ. ಓಕೆ. ಹೆಂಗೆ ಸರ್ ಎಲ್ಲ ಓಕೆನಾ? ಏನು ಸರ್ ಓಕೆ ಅಂದರೆ ನಮಗೆ ತುಂಬ ತೊಂದರೆ ಆಗೋಗ್ಬಿಟ್ಟಿದೆ ಸರ್. ಓಕೆ. ಯಾವ ಥರ? ಯಾಕೆ ಅಂದರೆ ಯಾವುದೇ ಸರ್ಕಾರ ಬರಲಿ, ಈ ಆಟೋದವರು ವೋಟ್ ಹಾಕಿದ್ದಾರೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿರ್ತಾರೆ. ಯಾಕಂದರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ, ಓಲೋ ಬೈಕ್ ಟ್ಯಾಕ್ಸಿ, ಬೈಕ್ ಟ್ಯಾಕ್ಸಿಗಳು ಬಿಟ್ಬಿಟ್ಟಿದ್ದಾರೆ ಹೊರತು ಆಟೋದವ್ರಿಗೆ ಏನಾಗ್ತದೆ ಅಂತ ಕೇಳೋರ ಗತಿ ಇಲ್ಲ. ಯಾಕೆ ಅಂದರೆ ಹಿಂಗೆ ನಡೀತಾ ಇರೋದು ಏನು ಅಂದರೆ, ಎಷ್ಟೇ ದೂರ ಕೊಡಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಂತ ಹೇಳ್ತಾರೆ. ರಾಜಾ ರೋಷವಾಗಿ ಇವಾಗ ನೀವೇ ಬುಕ್ ಮಾಡಿ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ನಮಗೆ ಬಾಡಿಗೆ ಇದಿಲ್ಲ, ಬಾಡಿಗೆಗಳು ಸಿಗ್ತಾ ಇಲ್ಲ, ನಾವು ಯಾರ ಹತ್ರ ಹೋಗಿ ಹೇಳ್ಕೋಬೇಕು ಸರ್? ರ್ಯಾಪಿಡ್ ಇವಾಗ ಎಲ್ಲ ಸ್ಕೀಮು ಬಸ್ ಫ್ರೀ ಎಲ್ಲ ಮಾಡಿದ್ರು, ಆಯಿತು ಒಪ್ಕೊಳ್ಳೋಣ. ಯಾಕೆ ಆಟೋ ಡ್ರೈವರ್ಗಳು ಓಟೆ ಹಾಕಿಲ್ವಾ ಕಾಂಗ್ರೆಸ್ನವ್ರಿಗೆ ಏನು ಸರ್? ಓಕೆ. ಆಟೋ ನಂಬಿಕೊಂಡು ಹಾಕಿರ್ತಾರೆ, ಆಟೋ ನಂಬಿಕೊಂಡು ಎಷ್ಟು ಫ್ಯಾಮಿಲಿ ಬದುಕ್ತಾ ಇದ್ದಾರೆ, ಆಟೋ ಡ್ರೈವರ್ಗಳು ಗತಿ ಏನಾಗಬೇಕು. ಜೊತೆಗೆ ಮೆಕ್ಯಾನಿಕ್ ಈ ಆಟೋನ ಮೆಕ್ಯಾನಿಕ್ಗಳು ಇರ್ತಾರೆ, ಆಟೋಗಳೇ ಹೋಗಿಲ್ಲ ಅಂದರೆ ಮೆಕ್ಯಾನಿಕ್ಗಳು ಮನೆ ಏನಾಗಬೇಕು? ಇವ್ರು ಫ್ರೀ ಮಾಡ್ರಿ, ತಪ್ಪೇನಿಲ್ಲ. ವಯಸ್ಸಾದವ್ರಿಗೆ ಫ್ರೀ ಮಾಡಬೇಕಾಗಿತ್ತು. ಓಕೆ. ಎಜುಕೇಷನ್, ಮಕ್ಕಳು ಎಜುಕೇಷನ್ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಓಕೆ. ಏನು ಸರ್? ಸೊ ನೀವು ಏನು ಮಾಡ್ತಾ ಇದ್ದಾರೆ ಸರ್ಕಾರ ಸರ್? ಇವಾಗ ಆರ್ ಟಿ ಒ ಅಧಿಕಾರಿಗಳನ್ನ ಕೇಳಿದ್ರೆ ಬೈಕ್ ಟ್ಯಾಕ್ಸ್ ನಮ್ಮ ಕೈಲಿ ಏನಿಲ್ಲಪ್ಪ ಅಂತ ಹೇಳ್ತಾರೆ. ಯಾಕೆ ಸರ್? ಅವರೆಲ್ಲ ಒಂದು ಲೆಟ್ರು ಕೊಟ್ಬಿಟ್ಟು ಒಬ್ಬರು ಇವರು ಜಡ್ಜಿಗೆ ಕೊಟ್ಟು ತುಂಬ ತೊಂದರೆ ಆಗ್ತಿದೆ. ಯಾಕೆ ನಾವೇನು ಪರ್ಮಿಟ್ ಕಟ್ತಾ ಇಲ್ವಾ? ಓಕೆ. ಟೂ ವೀಲರ್ ಅವ್ರು ಏನು ಕಟ್ತಾ ಇದ್ದಾರೆ ಪರ್ಮಿಟ್ಟು ಗೌರ್ಮೆಂಟ್ ಅವ್ರಿಗೆ? ಅವ್ರು ಎಲ್ಲೋ ಬೋರ್ಡ್ ಓಡೋ ಇದು ಸಾರಿ ಎಲ್ಲೋ ಬೋರ್ಡ್ಗೆ ಇದನ್ನೇ ಕೊಟ್ಟಿಲ್ಲ, ಪರ್ಮಿಷನೇ ಇಲ್ಲ ಅದಕ್ಕೆ. ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡಿತಾ ಇದ್ದಾರೆ. ನಾವು ವರ್ಷ ಆಯಿತು ಅಂದರೆ ಪರ್ಮಿಟ್ ಕಟ್ಟಬೇಕು ಸರ್. ಓಕೆ. ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಟೂ ವೀಲರ್ ಅವ್ರು ಏನು ಕಟ್ತಾ ಇದ್ದಾರೆ ನಾವು ಕೇಳೋದು. ಯಾಕೆ ಕಮಿಷನರ್ಗಳು ಆರ್ ಟಿ ಓ ಕಮಿಷನರ್ಗಳು ಒಂದು ಲೆಟ್ರು ಬರೆದ್ಬಿಡು ಜಡ್ಜ್ ಮುಂದೆ ಇಕ್ಕಿದ್ರೆ ಯಾಕೆ ಸರ್ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳಕ್ಕಾಗಲ್ವ ಸರ್ ಅವ್ರಿಗೆ? ಏನಕ್ಕೆ ಡಿಲೇ ಮಾಡ್ತಾ ಇದ್ದಾರೆ? ಓಕೆ. ಇವಾಗ ಸರ್ ಇದೇ ಆಟೋದಲ್ಲಿ ಒಂದು ಬ್ಯಾಗ್ ಹಿಂದೆಗಡೆ ಲಗೇಜ್ ಹಾಕ್ಕೊಂಡು ಹೋಗ್ತು ಅಂದರೆ ಪೊಲೀಸ್ನವ್ರು ಹಿಡಿದ್ರೆ ಫೈನ್ ಹಾಕ್ತಾರೆ ನಮಗೆ, ಲಗೇಜ್ ಹಾಕಂಗಿಲ್ಲ ಆಟೋದಲ್ಲಿ ಅಂತ. ಏನು ಸರ್? ಅದೇ ಒಂದು ಟೂ ವೀಲರಲ್ಲಿ ಪ್ಯಾಸೆಂಜರ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿದ್ರೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ ಅವ್ರ ಕೈಲಿ. ರೂಲ್ಸ್ ಇಲ್ಲ, ನಮ್ಗೆ ಅದು ಬಂದಿಲ್ಲ, ಆ ಲೆಟ್ರು ಬಂದಿಲ್ಲ, ಈ ಬಿ ಲೆಟ್ರು ಬಂದಿಲ್ಲ, ಆರ್ ಟಿ ಓಯಿಂದ ನಮ್ಗೆ ಇದರಿಂದ ಬಂದಿಲ್ಲ ಅಂತ ಹೇಳ್ತಾರೆ. ಅದೇ ನಮ್ಮದು ಇದೇ ನಮ್ಮ ಇದಕ್ಕೆ ಗಾಡಿಗೇನೆ ನನ್ನ ವೈಟ್ ಬೋರ್ಡ್ ನಂಬರ್ ಪ್ಲೇಟ್ ಹಾಕ್ಕೊಂಡ್ರೆ ಬಿಟ್ಬಿಡ್ತಾರಾ ಸರ್ ಆರ್ ಟಿ ಓದವರು? ಬಿಡಲ್ಲ ಬಿಡಲ್ಲ ಸರ್. ನಮ್ಮಿಂದ ಮೇಲ್ಗಡೆಗೆ ಇವಾಗ ಪೊಲೀಸ್ನವ್ರು ಹೇಳಿದ್ರೆ ಏ ನಮ್ಗೆ ಇನ್ನೂ ನಮ್ಮ ಆಫೀಸರ್ಗಳು ಕೊಟ್ಟಿಲ್ಲ ಅಪ್ಪ ಅಂತ ಹೇಳ್ತಾರೆ. ಆಫೀಸರ್ನ ಕೇಳಕ್ ಹೋಯ್ತು ಅಂದರೆ ನಮ್ಮ ರಾಜಕೀಯದವ್ರು ಇನ್ನೂ ಕೊಟ್ಟಿಲ್ಲ ಅಪ್ಪ ಅಂತ ಹೇಳ್ತಾರೆ. ಅವ್ರೇನಾದ್ರು ಆರ್ಡರ್ ತೊಗೊಂಡ್ರೆ ಪಾಸ್ ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಯಾರನ್ನ ಹೋಗಿ ಕೇಳಬೇಕು ಸರ್ ಹೇಳಿ ಸರ್?